ಇನ್ನು ಇವತ್ತು ಕೂಡ ಮಳೆ ಬಂದರೆ ಮತ್ತೆ ನಾಳೆಯಿಂದ ಈ ತೋಡಿನಿಂದಾಗಿ ನೀರು, ಒಂದು ವೇಳೆ ನೀರು ಏನು ಬಿಟ್ಟಿಲ್ಲ ಅಂದರೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಬೇಕು. ನೋಡಿ ಗಾಳಿ ಮಳೆ ಸ್ಟಾರ್ಟ್ ಆಯಿತು. ವಿತ್ ಆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಬೆಳಗ್ಗೆದ್ದು ಸ್ವಲ್ಪ ಕೆಲಸ ಆಗಿ ಅದೇ ರೀತಿ ಬ್ರೇಕ್ಫಾಸ್ಟ್ ಆಗಿ ಹಾಲು ಕರೆದು ಹಾಲನ್ನು ಡೈರಿಗೆ ಹಾಕಿ ಇವಾಗ ನಾವು ತೋಟಕ್ಕೆ ಬಂದಿದ್ದೇವೆ. ಹಾಗೇ ಹುಲ್ಲು ಕೈಬೇಕು ಅಂತೇಳಿ ಇವಾಗ ಸ್ವಲ್ಪ ಮಳೆ ಬಿಟ್ಟಿದೆ. ನಿನ್ನೆ ರಾತ್ರಿ ತುಂಬ ಒಳ್ಳೆ ಮಳೆ, ನಿನ್ನೆ ಹಗಲು ಕೂಡ ಹಾಗೆ ತುಂಬ ಒಳ್ಳೆ ಮಳೆ ಬಂದಿದೆ. ಹಾಗಾಗಿ ನಮ್ಮ ಬಾವಿಯಲ್ಲಿ ಕೂಡ ನೀರು ಇವಾಗ ಜಾಸ್ತಿಯಾಗಿದೆ. ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ, ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿನ್ನೆ ವಿಡಿಯೋದಲ್ಲಿ ನಾನು ತೋರಿಸುವಾಗ ಸ್ವಲ್ಪ ಕೆಳಗಡೆ ಇತ್ತು, ಇವತ್ತು ನೋಡಿ ಇಷ್ಟು ಮೇಲ್ಗಡೆ ಬಂದಿದೆ. ಇನ್ನು ಇವತ್ತು ಕೂಡ ಮಳೆ ಬಂದರೆ ಮತ್ತೆ ನಾಳೆಯಿಂದ ಈ ತೋಡಿನಿಂದಾಗಿ ನೀರು ಹರಿಲಿಕ್ಕೆ ಸ್ಟಾರ್ಟ್ ಆಗ್ಬೋದು. ಇವತ್ತು ಕೂಡ ಜೋರು ಮಳೆ ಬಂದರೆ ಮಾತ್ರ, ಇಲ್ಲದಿದ್ದರೆ ಮೇಲೆ ಬರುವುದಿಲ್ಲ ನೀರು. ಇವಾಗ ಇಷ್ಟಾಗಿದೆ. ಇವತ್ತು ಕೂಡ ಇಲ್ಲೇ ಹುಲ್ಲು ತೆಗೆಯೋದು. ನಿನ್ನೆ ಬಂದಿರಲಿಲ್ಲ, ಮೊನ್ನೆ ಬಂದಾಗ ಇಲ್ಲೆಲ್ಲ ಖಾಲಿ ಮಾಡಿದ್ದೆವು. ನಾವು ಕೈಯಲ್ಲೇ ತೆಗೆದದ್ದು, ಯಾಕೆಂದರೆ ಅಡಿಭಾಗದಲ್ಲಿ ತುಂಬ ತರಗೆಲೆ ಎಲ್ಲ ಇದೆ. ಸುಮ್ಮನೆ ತರಗೆಲೆನೆಲ್ಲ ಹೊತ್ತುಕೊಂಡು ಹೋಗೋದು ಯಾಕೆ ಅಂತೇಳಿ ಕೈಯಲ್ಲಿ ಬಿಡಿಸಿ ಬಿಡಿಸಿ ನಾವು ತೆಗೆಯೋದು. ಆವಾಗ ಈ ಥರ ಕ್ಲೀನ್ ಕೂಡ ಆಗ್ತದೆ. ನೋಡಿ ಇವತ್ತು ಕೂಡ ಈ ಕಡೆ ಇರುವ ಹುಲ್ಲನ್ನೇ ತೆಗೆಯೋದು. ಬೇಗನೆ ಹುಲ್ಲು ಕೊಯ್ತೇನೆ. ಹುಲ್ಲಿನ ಕೆಲಸ ಒಂದಾಯಿತು, ಮೋಡ ಆಯಿತು. ಮೋಡ ಅದು ನೋಡಿ, ನಾವು ಬೇರೆ ಕಡೆ ಹೋಗಿ ಫಾಸ್ಟಾಗಿ ಹುಲ್ಲು ಕೊಯ್ದೆವು. ಕೈಯಲ್ಲಿ ಎಳೆದು ಮಾಡಿದರೆ ತುಂಬಾ ಸ್ಲೋ ಆಗಿ ಆಗ್ತದೆ, ಹಾಗಾಗಿ ಎರಡು ಗೋಣಿ ಆಗುವಷ್ಟು ಕೈಯಲ್ಲಿ ಎಳೆದು ತೆಗೆದೆವು. ಮತ್ತು ನಾವು ಕತ್ತಿಯಲ್ಲಿ ಫಾಸ್ಟಾಗಿ ತೆಗೆದು ನಾಲ್ಕು ಗೋಣಿ ಹುಲ್ಲು ಮಾಡಿದೆವು. ನಾಳೆ ಹುಲ್ಲಿಗೆ ಬರಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಇವತ್ತೇ ಜಾಸ್ತಿ ಹುಲ್ಲು ಕೊಯ್ದೆವು. ಇವಾಗ ನೋಡಿ ಮಳೆ ಬರ್ತಾ ಇದೆ. ನಾನು ಕೊಡೆ ತಂದ ಕಾರಣ ಆಯ್ತು, ಇಲ್ಲದಿದ್ದರೆ ನಾನು ಇಲ್ಲೇ ನಿಲ್ಲಬೇಕಿತ್ತು. ಮಳೆ ಬರ್ತದೆ ಅಂತೇಳಿ ಕೊಡೆ ಕೂಡ ಇಟ್ಕೊಂಡು ಬಂದಿದ್ದೆ. ಇನ್ನು ಮನೆಗೆ ಹೋಗೋದು. ನೋಡಿ ಇವತ್ತು ಸ್ವಲ್ಪ ಎಲ್ಲಿ ತೆಗೆದೆವು, ಎಲ್ಲಿ ತೆಗೆದು ಮತ್ತೆ ನಾವು ಕೈಯಲ್ಲಿ ತೆಗಿಲಿಕ್ಕೆ ಹೋಗಲಿಲ್ಲ, ಮೋಡ ಅದು ನೋಡಿ. ಮತ್ತೆ ಈ ಕಡೆ ಹೋಗಿ ಕತ್ತಿಯಲ್ಲಿ ಕೊಯ್ದೆವು. ಈ ಕಡೆ ತರಗೆಲೆ ಎಲ್ಲ ಜಾಸ್ತಿ ಇಲ್ಲ, ಹಾಗಾಗಿ ಕತ್ತಿಯಲ್ಲಿ ಕೊಯ್ಲಿಕ್ಕೆ ಆಗ್ತದೆ. ಇಲ್ಲಿ ನೋಡಿ ತುಂಬ ತರಗೆಲೆ, ಯಾಕೆಂದರೆ ಸೈಡಲ್ಲಿ ತುಂಬ ಮರ ಇದೆ, ಹಾಗಾಗಿ ತರಗೆಲೆ ಇದೆ. ಸುಮ್ಮನೆ ತರಗೆಲೆಯನ್ನು ಹುಲ್ಲಿನೊಂದಿಗೆ ಹೊತ್ತುಕೊಂಡು ಹೋಗೋದು ಯಾಕೆ ಅಂತೇಳಿ ನಾವು ಕೈಯಲ್ಲಿ ತೆಗೆದದ್ದು. ಇನ್ನು ಸ್ವಲ್ಪ ಮಾತ್ರ ಕೈಯಲ್ಲಿ ತೆಗಿಲಿಕ್ಕೆ ಇರೋದು, ಮತ್ತು ಆ ಕಡೆ ಎಲ್ಲ ತರಗೆಲೆ ಏನಿಲ್ಲ. ನೋಡಿ ಇಷ್ಟು ಕ್ಲೀನ್ ಆಯ್ತು ಇವತ್ತು, ಹಾಗೆಯೇ ಅಲ್ಲಿ ಕೂಡ ಸ್ವಲ್ಪ ಕ್ಲೀನ್ ಆಯಿತು. ಇವತ್ತಿನ ಹುಲ್ಲಿನ ಕೆಲಸ ಆಯಿತು, ಇನ್ನು ಮನೆಗೆ ಹೋಗೋದು. ಮನೆಗೆ ಹೋಗಿ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ. ತೋಟಕ್ಕೆ ಹೋಗಿ ಹುಲ್ಲು ತೊಗೊಂಡು ಬಂದಾದ್ಮೇಲೆ ಮನೆಗೆ ಬಂದು ವೀಳ್ಯದೆಲೆಯನ್ನು ಕೊಯ್ದು ವೀಳ್ಯದೆಲೆಯನ್ನು ಕಟ್ಟಿ ಅಂಗಡಿಗೆ ಕೊಟ್ಟಾಯಿತು. ಹಾಗೆ ಇವಾಗ 10 ಗಂಟೆಗೆ ಟೀ ಕೂಡ ಮಾಡಿ ಆಯಿತು. ಹಾಗೆ ಇನ್ನು ನನಗೆ ಇವತ್ತು ಚಿಕನ್ ಸಾರು ಮಾಡಬೇಕು. ಹಾಗೆ ನಾನಿವತ್ತು ಆಲೂಗಡ್ಡೆ ಹಾಕಿ ಚಿಕನ್ ಸಾರು ಮಾಡ್ತೇನೆ. ಮೊದಲಿನ ಕಾಲದಲ್ಲೆಲ್ಲ ಆಲೂಗಡ್ಡೆ ಹಾಕಿಯೇ ಚಿಕನ್ ಸಾರು ಮಾಡ್ತಾಯಿದ್ರು. ಹಾಗೆಯೇ ಚಿಕನ್ ಸಾರಿನೊಂದಿಗೆ ಆಲೂಗಡ್ಡೆ ಹಾಕಿದರೆ ಆಲೂಗಡ್ಡೆಯ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರ್ತದೆ. ಹಾಗಾಗಿ ಇವತ್ತು ನಾನು ಚಿಕನ್ ಹಾಗೂ ಆಲೂಗಡ್ಡೆ ಮಿಕ್ಸ್ ಮಾಡಿ ಮಾಡಿದ ಪದಾರ್ಥ ಮಾಡ್ತಾ ಇದ್ದೇನೆ. ಅದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಬನ್ನಿ ಇವಾಗ ಇದಕ್ಕೆ ಏನೆಲ್ಲ ಮಸಾಲವನ್ನು ಹಾಕ್ತಾ ಇದ್ದೇನೆ ಅಂತೇಳಿ ನೋಡ್ಕೊಂಡು ಬರೋಣ. ಇಲ್ಲಿ ಚಿಕನ್ ಸಾರು ಮಾಡಲಿಕ್ಕೆ ಇಲ್ಲಿ 15 ಒಣಮೆಣಸು ಅಂದರೆ ಉದ್ದ ಮೆಣಸು, ಬ್ಯಾಡಗಿ ಮೆಣಸು ತೊಗೊಂಡಿದ್ದೇನೆ. ಹಾಗೆಯೇ ಒಂದು 6 ಗಿಡ್ಡೆ ಮೆಣಸು ತೊಗೊಂಡಿದ್ದೇನೆ. ಹಾಗೆ ಕೆಲವು ಸ್ಪೈಸಸ್ ತೊಗೊಂಡಿದ್ದೇನೆ, ಸ್ವಲ್ಪ ಸ್ವಲ್ಪ 4-5 ಕಾಳು ಮೆಣಸು, ಸ್ವಲ್ಪ ಸಾಸಿವೆ, 1 ಟೀಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು, ಸ್ವಲ್ಪ ಮೆಂತೆ, ಅದೇ ರೀತಿ ಇಲ್ಲಿ ಬಡಶೆಪ್ ಕೂಡ 1 ಟೀಸ್ಪೂನ್ ಆಗುವಷ್ಟು ತೊಗೊಂಡಿದ್ದೇನೆ. ಇಲ್ಲಿ 2 ನೀರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ, 6 ಬೆಳ್ಳುಳ್ಳಿ ಹಾಗೂ ಕರಿಬೇವು ತೊಗೊಂಡಿದ್ದೇನೆ. ಕರಿಬೇವು ಹಾಕಿದರೆ ಪದಾರ್ಥ ತುಂಬ ಚೆನ್ನಾಗಿ ಬರ್ತದೆ. ಹಾಗೆಯೇ ಇಲ್ಲಿ 1 ತೆಂಗಿನಕಾಯಿಯನ್ನು ತುರಿದು ತೊಗೊಂಡಿದ್ದೇನೆ. ಆಮೇಲೆ ಇದನ್ನೆಲ್ಲ ನಾನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತೇನೆ. ಈ ಮೆಣಸನ್ನೆಲ್ಲ ನಾವು ಕಡಿಮೆ ಫ್ಲೇಮಲ್ಲಿದ್ದು ನಾವು ಇದನ್ನು ಫ್ರೈ ಮಾಡಬೇಕು, ಕಪ್ಪಗಾಗಬಾರ್ದು. ಹಾಗಾಗಿ ನಿಧಾನವಾಗಿ ಇದನ್ನು ಫ್ರೈ ಮಾಡಿ ತೆಗಿಬೇಕು. ಇವಾಗ ಇದೆಲ್ಲ ಫ್ರೈ ಮಾಡಿ ಆದಮೇಲೆ ಮತ್ತೆ ನಾನು ಇಲ್ಲಿ ಮಸಾಲೆ ಐಟಮನ್ನು ಹಾಕಿ ಒಟ್ಟಿಗೆ ಫ್ರೈ ಮಾಡ್ತೇನೆ. ಸಪ್ರೇಟಾಗಿ ಕೂಡ ಫ್ರೈ ಮಾಡ್ಬೋದು, ಆದರೆ ನಾನೆಲ್ಲವನ್ನು ಒಟ್ಟಿಗೆ ಹಾಕಿ ಫ್ರೈ ಮಾಡಿದೆ. ಆಮೇಲೆ 6 ಬೆಳ್ಳುಳ್ಳಿ ಹಸಲನ್ನು ಕೂಡ ಫ್ರೈ ಮಾಡಿ ಅದಕ್ಕೆ ನೀರುಳ್ಳಿ ಹಾಗೂ ಕರಿಬೇವನ್ನು ಹಾಕಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಳ್ತೇನೆ. ನಾನು ಇಲ್ಲಿ ಕೆಂಪಗಾಗುವ ತನಕ ಫ್ರೈ ಮಾಡೋದಿಲ್ಲ, ಸ್ವಲ್ಪ ಫ್ರೈ ಮಾಡಿ ಅದನ್ನು ತೆಗಿತೇನೆ. ಆಮೇಲೆ ಇಲ್ಲಿ ಕಾಯಿತುರಿಯನ್ನು ಕೂಡ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಕಾಯಿತುರಿಯನ್ನು ಫ್ರೈ ಮಾಡ್ತೇನೆ. ಅದನ್ನು ಕೂಡ ಫ್ರೈ ಮಾಡಿ ಎಲ್ಲವನ್ನು ರೆಡಿ ಮಾಡಿಕೊಳ್ತೇನೆ. ಎಲ್ಲವನ್ನು ಫ್ರೈ ಮಾಡಿ ಆದಮೇಲೆ ನಾನು ಇದನ್ನು ಗ್ರೈಂಡ್ ಮಾಡಿಕೊಳ್ತೇನೆ. ಇವತ್ತು ಗ್ರೈಂಡರಲ್ಲಿ ಹಾಕಿ ನಾನು ಮಸಾಲವನ್ನು ಗ್ರೈಂಡ್ ಮಾಡಿಕೊಳ್ತೇನೆ. ಇವಾಗ ನೋಡಿ ಕಾಯಿತುರಿ ಕೂಡ ಫ್ರೈ ಆಯಿತು, ಇದನ್ನು ಕೂಡ ನಾನು ಇವಾಗ ತೆಗಿತೇನೆ.
ಮಸಾಲವನ್ನೆಲ್ಲ ಗ್ರೈಂಡ್ ಮಾಡ್ಲಿಕ್ಕೆ ಹಾಕಿ ಆಯ್ತು. ಎಲ್ಲ ಮಸಾಲಾ ಐಟಮ್ ಅನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಅದನ್ನ ಇವಾಗ ಗ್ರೈಂಡ್ ಮಾಡ್ಲಿಕ್ಕೆ ಹಾಕಿದೆ. ಇನ್ನು ಬೇಗನೆ ಇವಾಗ ಚಿಕನ್ ಅನ್ನು ಕ್ಲೀನ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ. ನೋಡಿ, ಇವಾಗ ಇಲ್ಲಿ ತುಪ್ಪ ಹಾಕಿದ್ದೇನೆ ಒಂದು ಪಾತ್ರೆಗೆ. ತುಪ್ಪ ಬಿಸಿಯಾದ ಕೂಡಲೇ ಇಲ್ಲಿ ಎರಡು ನೀರುಳ್ಳಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಇವಾಗ ನೀರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ತೇನೆ. ಸ್ವಲ್ಪ ಕರಿಬೇವನ್ನು ಹಾಕ್ತೇನೆ. ಎರಡು ಕಾಯಿಮೆಣಸು ಹಾಕ್ತೇನೆ. ಇವಾಗ ನೋಡಿ, ಇಲ್ಲಿ ಮೂರು ಟೊಮೆಟೊವನ್ನು ಹಾಕ್ತೇನೆ. ನಾನು ಇದಕ್ಕೆ ಹುಣಸೆ ಹಣ್ಣು ಹಾಕಿರಲಿಲ್ಲ ಮಸಾಲಕ್ಕೆ, ಹಾಗಾಗಿ ಇಲ್ಲಿ ಮೂರು ಟೊಮೆಟೊವನ್ನು ಹಾಕ್ತೇನೆ. ಇವಾಗ ಟೊಮೆಟೊ, ನೀರುಳ್ಳಿ ಅದೆಲ್ಲ ಫ್ರೈ ಆಯಿತು. ಚಿಕನ್ ಹಾಕ್ತೇನೆ. ಇಲ್ಲಿ ನೋಡಿ, ನಾನು 1 ಕೆಜಿ ಚಿಕನ್ ತಗೊಂಡಿದ್ದೇನೆ. ಹಾಗೆಯೇ ಇಲ್ಲಿ 1 ಕೆಜಿ ಚಿಕನಿಗೆ 2 ಆಲೂಗಡ್ಡೆಯನ್ನು ಹಾಕ್ತಾ ಇದ್ದೇನೆ. ಈ ಥರ ಮಧ್ಯಮ ಗಾತ್ರದ ತುಂಡು ಮಾಡಿದ್ದೇನೆ. ಸ್ವಲ್ಪ ಅರಸಿನ ಹಾಕ್ತೇನೆ. ಹಾಗೆಯೇ ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತೇನೆ. ನೋಡಿ, ಇದಕ್ಕೆ ಏನು ನೀರನ್ನು ಆ್ಯಡ್ ಮಾಡಲಿಕ್ಕಿಲ್ಲ. ಚಿಕನ್ನಿಂದಲೇ ನೀರು ಬಿಡ್ತದೆ, ಹಾಗೆ ಅದರ ಜೊತೆಗೆ ಆಲೂಗಡ್ಡೆ ಕೂಡ ಬೇಯುತ್ತದೆ. ಇವಾಗ ಒಂದು ಮುಚ್ಚಳವನ್ನು ಮುಚ್ಚಿ ಇದನ್ನು ಬೇಯಿಸ್ಕೊಳ್ತೇನೆ. ಮಸಾಲ ಗ್ರೈಂಡ್ ಮಾಡಿ ರೆಡಿ ಆಯಿತು. ಹಾಗೆಯೇ ಚಿಕನನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಇನ್ನು ಚಿಕನ್ ಬೇಯಬೇಕು. ಚಿಕನ್ ಬೇಯುವಷ್ಟರೊಳಗೆ ನನಗೆ ಇವತ್ತು ಬೆಣ್ಣೆಯನ್ನು ಮಾಡಬೇಕು. ಕೆನೆ ಹಾಕಿಟ್ಟದ್ದು ಬಾಕ್ಸಲ್ಲಿ ಫುಲ್ಲಾಗಿ, ತುಂಬ ದಿವಸ ಆಯಿತು ಈ ಸಲ ಕೆನೆ ಫುಲ್ ಆಗಲಿಕ್ಕೆ, ಹಾಗೆ ಇವಾಗ ಫುಲ್ ಆಗಿದೆ. ಅದರಿಂದ ಬೇಗನೆ ಬೆಣ್ಣೆ ತೆಗೆದು ತುಪ್ಪವನ್ನು ಮಾಡ್ತೇನೆ. ನೋಡಿ, ಕೆನೆಯನ್ನು ಕಡ್ದಾಯಿತು. ಬೆಣ್ಣೆ ಚೆನ್ನಾಗಿ ಬಂದಿದೆ ನೋಡಿ. ನೋಡಿ, ಇನ್ನು ಇದನ್ನು ತೆಗೆದು ಬೇರೆ ಪಾತ್ರೆಗೆ ಹಾಕಿ ಸ್ವಲ್ಪ ತೊಳೆದು ಆಮೇಲೆ ಇದನ್ನು ಬಿಸಿ ಮಾಡ್ತೇನೆ. ನೋಡಿ, ಬೆಣ್ಣೆಯನ್ನು ಕ್ಲೀನ್ ಮಾಡಿ ತಗೊಂಡೆ. ಇದನ್ನು ಇನ್ನು ಬಿಸಿ ಮಾಡಲಿಕ್ಕೆ ಇಡ್ತೇನೆ. ಇವಾಗ ಬೆಣ್ಣೆ ಮೇಲೆ ನಾನು ತುಪ್ಪ ಮಾಡಲಿಕ್ಕೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಹಾಗೆಯೇ ಇಲ್ಲಿ ಚಿಕನ್ ಬೇಯಿಸ್ಲಿಕ್ಕೆ ಇಟ್ಟದ್ದು ಏನಾಗಿದೆ ಅಂತ ನೋಡೋಣ. ನೋಡಿ, ಚಿಕನ್ ಇದು ನೀರು ಬಿಟ್ಟಿದೆ. ಇನ್ನೂ ಸ್ವಲ್ಪ ಬೇಯಬೇಕು. ಒಂದು ವೇಳೆ ನೀರು ಏನು ಬಿಟ್ಟಿಲ್ಲ ಅಂದರೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಬೇಕು. ನೋಡಿ, ಮಸಾಲ ರೆಡಿಯಾಗಿದೆ. ಹಾಗೆಯೇ ಇಲ್ಲಿ ಚಿಕನ್ ಹಾಗೂ ಆಲೂಗಡ್ಡೆ ಬೇಯ್ತಾ ಬಂತು. ಇದಕ್ಕೆ ಇವಾಗ ಮಸಾಲವನ್ನು ಹಾಕ್ತೇನೆ. ನೋಡಿ, ಇವಾಗ ಮಸಾಲ ಹಾಕಿ ಆಯಿತು. ಇನ್ನು ಚೆನ್ನಾಗಿ ಕುದಿಬೇಕು. ಹಾಗೆಯೇ ಉಪ್ಪು ಸ್ವಲ್ಪ ಕಡಿಮೆ ಇದೆ, ಉಪ್ಪನ್ನು ಕೂಡ ಇವಾಗಲೇ ಹಾಕ್ತೇನೆ. ಇದಕ್ಕೆ ಚೆನ್ನಾಗಿ ಕುದಿ ಬರಬೇಕು. ತುಪ್ಪ ಕೂಡ ಬಿಸಿಯಾಗ್ತಾ ಬಂತು. 2 ವೀಳ್ಯದೆಲೆಯನ್ನು ಹಾಕ್ತೇನೆ. ಇವಾಗ ನೋಡಿ, ತುಪ್ಪ ರೆಡಿ ಆಯಿತು. ಇನ್ನು ಗ್ಯಾಸ್ ಆಫ್ ಮಾಡ್ತೇನೆ. ಇವಾಗ ಮಧ್ಯಾಹ್ನದ ಅಡುಗೆ ಆಯಿತು. ಚಿಕನ್ ಸಾರು ಆಯಿತು, ಹಾಗೆಯೇ ತುಪ್ಪ ಬಿಸಿ ಮಾಡಿ ಕೂಡ ಆಯಿತು. ಹಾಗೆ ಇನ್ನು ಅನ್ನ ಒಂದು ಬೇಯಲಿಕ್ಕಿದೆ, ಅದು ಇನ್ನೊಂದು 10 ನಿಮಿಷದಲ್ಲಿ ಅನ್ನ ಕೂಡ ರೆಡಿ ಆಗ್ತದೆ. ನೋಡಿ, ಗಾಳಿ ಮಳೆ ಸ್ಟಾರ್ಟ್ ಆಯಿತು. ತುಂಬ ಜೋರು ಮಳೆ ಬರ್ತಾ ಇದೆ ನೋಡಿ, ಗಾಳಿ ಮಳೆ ತುಂಬ ಜೋರು ಮಳೆ ಬಂತು. ಅಂಗಳದಲ್ಲೆಲ್ಲ ನೀರು ತುಂಬಿ ನಿಂತಿದೆ ನೋಡಿ. ಹಾಗೆ
ಇವತ್ತಿನ ಒಂದು ಸಿಂಪಲ್ ಆದ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.